ಓಂ ಶಾಂತಿ ಮುರುಳಿಯ ದಿನಾಂಕ ಇಪ್ಪತ್ನಾಲ್ಕು ನಾಲ್ಕು ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಅವ್ಯಕ್ತ ಬಾಬ್ದಾದ ಮಧುಬನ ಅವ್ಯಕ್ತ ಬಾಬ್ದಾದರವರ ಮಹಾವಾಕ್ಯಗಳು ಎಲ್ಲರೂ ಖುಷಿಯಾಗಿಯೂ ಸಂತುಷ್ಟರಾಗಿಯೂ ಇದ್ದೀರಾ ಕುಶಲ ಕ್ಷೇಮವನ್ನು ಕೇಳುವ ಅವಶ್ಯಕತೆ ಇದೆ ಬಾಬ್ದಾದರವರಂತೂ ಇದನ್ನು ಕೇಳುವ ಅವಶ್ಯಕತೆಯೂ ಈಗ ಇರಬಾರದು ಎಂದು ತಿಳಿದುಕೊಂಡಿದ್ದಾರೆ ಏಕೆಂದರೆ ಎಲ್ಲರೂ ವಯಸ್ಕರಾದ ಮಕ್ಕಳಾಗಿ ಬಿಟ್ಟಿದ್ದೀರಿ ಪ್ರತಿಯೊಬ್ಬರೂ ನರಕದಿಂದ ಸ್ವರ್ಗವನ್ನಾಗಿ ಮಾಡುವ ಜವಾಬ್ದಾರಿಯ ಕಿರೀಟವನ್ನಂತೂ ಧರಿಸಿಯೇ ಬಿಟ್ಟಿದ್ದೀರಿ ಕಿರೀಟದಾರಿಯು ಸ್ವಯಂ ತಾನು ಅನ್ಯರೊಂದಿಗೆ ಕುಶಲಕ್ಷೇಮವನ್ನು ಕೇಳುತ್ತಾನೆ ಸತ್ಯಯುಗದಲ್ಲಿ ನೀವೆಲ್ಲರೂ ರಾಜರಾದರೆ ನಿಮ್ಮ ಪ್ರಜೆಗಳೊಂದಿಗೆ ಕುಶಲಕ್ಷೇಮವನ್ನು ಕೇಳುವಿರಿ ಆ ಸಂಸ್ಕಾರವನ್ನು ಇಲ್ಲಿಂದಲೇ ತುಂಬಿಕೊಳ್ಳಬೇಕಲ್ಲವೇ ಈಗ ಏನು ಸಂಸ್ಕಾರಗಳು ತುಂಬಿಕೊಳ್ಳಲ್ಪಡುತ್ತವೆಯೋ ಅವೇ ಮುಂದೆ ಅನೇಕ ಜನ್ಮಗಳವರೆಗೆ ನಡೆಯುವವು ಅದರಲ್ಲಿ ಮುಖ್ಯವಾದ ಸಂಸ್ಕಾರವು ಏನಾಗಿದೆ ಎಂದರೆ ಅದನ್ನು ನಿರಾಧಾರ ಎಂದು ಕರೆಯಲಾಗುತ್ತದೆ ನಿರಾಧಾರ ಎನ್ನುವುದರ ಅರ್ಥವು ದೈವಿ ಸಂಬಂಧದ ನಿಯಮಗಳ ಆಧಾರವನ್ನು ತೆಗೆದುಕೊಳ್ಳಬಾರದು ಎಂಬುದಲ್ಲ ನಿಯಮಗಳಲ್ಲಿ ಪೂರ್ತಿಯಾಗಿಯೇ ಪರಿಪಕ್ವವಾಗಿರಬೇಕು ನಿಯಮಗಳಲ್ಲಿಯೂ ಪೂರ್ತಿ ಇರಬೇಕು ಹಾಗೂ ನಿರಾಧಾರವು ಪೂರ್ತಿಯಾಗಿರಬೇಕು ಇಂತಹ ಅವಸ್ಥೆಯನ್ನು ಯಾವಾಗಲಾದರೂ ಹಾಗೂ ಎಲ್ಲಿಯಾದರೂ ನೋಡಿದ್ದೀರಾ ಸಾಕಾರ ರೂಪದ ಪ್ರತ್ಯಕ್ಷ ಪ್ರಮಾಣವನ್ನು ಎಲ್ಲರೂ ನೋಡಿರುವಿರಿ ಎಷ್ಟು ನಿಯಮಗಳಲ್ಲಿ ಸಂಪೂರ್ಣರಾಗಿದ್ದಾರೋ ಅಷ್ಟೇ ನಿರಾಧಾರರಾಗಿದ್ದರು ನಿರಾಧಾರರಾಗಿದ್ದರೂ ಸಹ ಯಾವುದಾದರೂ ವಿಚಾರವನ್ನು ಮಕ್ಕಳ ಸಲಹೆಯನ್ನು ಕೇಳದೆ ಕಾರ್ಯಗತ ಮಾಡುತ್ತಿರಲಿಲ್ಲ ಇದು ನಿಯಮಗಳ ಪಾಲನೆ ಮಾಡಿ ಕಲಿಸಿಕೊಡುವ ಆದರ್ಶವಾಗಿದೆ ಅನೇಕ ಮಕ್ಕಳು ನಿರಾಧಾರವೇನೋ ಆಗಿಬಿಡುತ್ತಾರೆ ಆದರೆ ನಿರಾಧಾರ ಆಗುತ್ತಾ ಆಗುತ್ತಾ ಎಲ್ಲಿಯಾದರೂ ಸಣ್ಣ ಸಣ್ಣ ನಿಯಮಗಳಿಂದ ದೂರವಾಗಿ ಬಿಡುತ್ತಾರೆ ಆದರೆ ಎರಡೂ ಒಟ್ಟಿಗೆ ನಡೆಯುವುದು ಬ್ರಾಹ್ಮಣ ಕುಲದ ಮರ್ಯಾದೆಯ ಕಟ್ಟುಪಾಡಿನೊಳಗೆ ಇರುವುದಾಗಿದೆ ಬ್ರಾಹ್ಮಣರ ಮುಖ್ಯ ಕಾರ್ಯವು ಯಾವುದಾಗಿರುತ್ತದೆ ಅನ್ಯರನ್ನು ಸಹ ಬಂಧನದಲ್ಲಿ ಬಂಧಿಸುವುದು ಅರ್ಥಾತ್ ಸ್ವಯಂ ತಾವು ಅದರಲ್ಲಿ ಬಂಧಿಸಲ್ಪಟ್ಟಿರುವುದು ಎಷ್ಟು ಮರ್ಯಾದೆಗಳಲ್ಲಿ ಬಂಧಿಸಲ್ಪಟ್ಟಿರುತ್ತೀರೋ ಅಷ್ಟೇ ಅನಾಸಕ್ತರು ಹಾಗೂ ಪ್ರೀತಿಪಾತ್ರರು ಆಗಿರುತ್ತೀರಿ ಬ್ರಾಹ್ಮಣ ಕುಲದ ಮರ್ಯಾದೆಗಳ ಅನುಸಾರವಾಗಿ ಎಷ್ಟು ನಡೆದುಕೊಳ್ಳುತ್ತಾ ಇದ್ದೇವೆ ಎಂಬುದನ್ನು ಪ್ರತಿಯೊಬ್ಬರೂ ನೋಡಿಕೊಳ್ಳಿರಿ ಬ್ರಾಹ್ಮಣರ ಮುಖ್ಯ ಮರ್ಯಾದೆಗಳು ಯಾವುದಾಗಿವೆ ಮರ್ಯಾದೆಯು ಯಾವುದು ಇರುತ್ತದೆಯೋ ಅದರ ಕಟ್ಟುಪಾಡಿನೊಳಗೆ ಇರಬೇಕಾಗುತ್ತದೆ ಆದ್ದರಿಂದ ಶ್ರೀಮತದಂತೆ ನಡೆಯುವುದೇ ಮುಖ್ಯ ಮರ್ಯಾದೆಯಾಗಿದೆ ಇದರಲ್ಲಿ ಎಲ್ಲ ಮರ್ಯಾದೆಗಳು ಬಂದು ಬಿಡುತ್ತವೆ ಆದ್ದರಿಂದ ಮೊದಲು ಏನು ಪರಿಶೀಲನೆ ಮಾಡಿಕೊಳ್ಳಬೇಕೆಂದರೆ ಶ್ರೀಮತದಂತೆ ನಡೆಯುವ ಮರ್ಯಾದೆಯೊಳಗೆ ಪೂರ್ಣ ರೀತಿಯಿಂದ ನಡೆಯುತ್ತಿದ್ದೇನೆಯೇ ಎಂಬುದನ್ನು ಒಂದು ವೇಳೆ ಯಾರಾದರೂ ಮರ್ಯಾದೆಯಿಂದ ದೂರವಾಗಿ ಬಿಟ್ಟರೆ ಅವರನ್ನು ಕುಲದಿಂದ ಬಹಿಷ್ಕರಿಸಲಾಗುತ್ತದೆ ಕಲಿಯುಗದಲ್ಲಿ ಕುಲದಿಂದ ಹೊರಗೆ ಹಾಕಿಬಿಡುತ್ತಾರೆ ಆದರೆ ಇಲ್ಲಿ ಹೊರಗೆ ಹಾಕಲ್ಪಡುವುದಿಲ್ಲ ಇಲ್ಲಿ ಸ್ವಯಂ ತಾವೇ ಹೊರಗೆ ಹೋಗಿಬಿಡುತ್ತೀರಿ ಆದ್ದರಿಂದ ಈ ಮುಖ್ಯ ಮರ್ಯಾದೆಯಲ್ಲಿ ನಾನು ಎಷ್ಟರ ಮಟ್ಟಿಗೆ ನಡೆಯುತ್ತಿದ್ದೇನೆ ಎನ್ನುವುದರ ಬಗ್ಗೆಯೂ ಪೂರ್ತಿ ಪರಿಶೋಧನೆ ಮಾಡಿಕೊಳ್ಳಬೇಕು ಇಡೀ ದಿನದಲ್ಲಿ ಏನೇನು ಕರ್ಮಗಳಾಗುತ್ತವೆಯೋ ಅವುಗಳ ಪರಿಶೀಲನೆ ಮಾಡಿಕೊಳ್ಳಬೇಕು ಬ್ರಾಹ್ಮಣ ಕುಲದ ಮರ್ಯಾದೆಯ ಅನುಸಾರವಾಗಿ ನನ್ನ ಮನ ವಚನ ಕರ್ಮವು ನಡೆಯಿತೆ ಎಂದು ನೋಡಿಕೊಳ್ಳಿರಿ ಒಂದು ವೇಳೆ ಬ್ರಾಹ್ಮಣ ಕುಲದ ಮರ್ಯಾದೆಯ ಅನುಗುಣವಾಗಿ ನಡೆಯದಿದ್ದರೆ ಯಾವ ಸಮಯದಲ್ಲಿ ಅಂತಹ ಕರ್ಮವಾಗುತ್ತದೆಯೋ ಆ ಸಮಯದಲ್ಲಿ ಕುಲದ ಹೊರಗೆ ಹೋಗಿಬಿಡುತ್ತಾರೆ ಬ್ರಾಹ್ಮಣತನದ ನಶೆ ಇರುವುದಿಲ್ಲ ವಿಸ್ಮೃತಿಯಾಗಿಬಿಡುತ್ತದೆ ನಾನು ಮರ್ಯಾದೆಯಲ್ಲಿದ್ದರೆ ಈಗ ಅನ್ಯರಿಗೂ ಮರ್ಯಾದೆಯನ್ನು ಕಲಿಸಿಕೊಡಬಹುದು ಎಂಬುದನ್ನು ಅರಿತುಕೊಳ್ಳಬೇಕು ನಾಮಧಾರಿ ಬ್ರಾಹ್ಮಣರು ಯಾರಿದ್ದಾರೋ ಅವರ ಈ ಕರ್ತವ್ಯವು ನಡೆಯುತ್ತದೆ ಏನೇನು ಕರ್ತವ್ಯವಿರುತ್ತದೆಯೋ ಅದರ ಮರ್ಯಾದೆಗಳನ್ನು ಬ್ರಾಹ್ಮಣರೇ ಬಂದು ಕಲಿಸಿಕೊಡುತ್ತಾರೆ ಹಾಗೂ ಮಾಡಿಸುತ್ತಾರೆ ನೀವು ಬ್ರಾಹ್ಮಣರೀಗ ಮರ್ಯಾದೆಗಳಲ್ಲಿ ನಡೆದಿದ್ದೀರಿ ಆದ್ದರಿಂದಲೇ ಈ ಸ್ಮರಣಾರ್ಥವಾದ ಪದ್ಧತಿಯು ಇಲ್ಲಿಯವರೆಗೆ ನಡೆಯುತ್ತಾ ಬರುತ್ತಿದೆ ಯಾರು ಸ್ವಯಂ ಕಲಿತುಕೊಂಡಿರುತ್ತಾರೋ ಅವರೇ ಅನ್ಯರಿಗೂ ಕಲಿಸಿಕೊಡುತ್ತಾರೆ ಶ್ರೀಮತವು ಒಂದು ಶಬ್ದವಾಗಿದೆ ಆದರೆ ಅದರ ರಹಸ್ಯವು ತುಂಬಾ ಇದೆ ಶ್ರೀಮತವು ಏನೇನು ತಿಳಿಸಿಕೊಟ್ಟಿದೆ ಎಂದರೆ ಸಂಕಲ್ಪವನ್ನು ಏನು ಮಾಡಬೇಕು ನೋಡುವುದು ಹೇಗೆ ನೋಡಬೇಕು ಹೇಗೆ ಮಾತನಾಡಬೇಕು ಕರ್ಮವನ್ನು ಯಾವ ಸ್ಥಿತಿಯಲ್ಲಿ ಸ್ಥಿತರಾಗಿ ಮಾಡಬೇಕು ಊಟವನ್ನು ಹೇಗೆ ಮಾಡಬೇಕು ಒಂದು ವೇಳೆ ನಿದ್ರೆ ಮಾಡಬೇಕಾದರೂ ಹೇಗೆ ಮಾಡಬೇಕು ಎನ್ನುವುದರ ಬಗ್ಗೆಯೂ ಶ್ರೀಮತವು ದೊರೆತಿದೆ ನೆನಪಿನಲ್ಲಿದ್ದುಕೊಂಡು ನಿದ್ರೆ ಮಾಡಬೇಕು ತಮ್ಮ ಚಾರ್ಟನ್ನು ದಿನಚರಿಯನ್ನು ನೋಡಿ ನಿದ್ರೆ ಮಾಡಬೇಕು ಎನ್ನುವುದು ಸಹ ಶ್ರೀಮತದ ಮರ್ಯಾದೆಯಾಗಿದೆ ಸಂಕಲ್ಪದವರೆಗೂ ಮರ್ಯಾದೆಯು ಏನಿದೆ ಎನ್ನುವುದೆಲ್ಲವೂ ಗೊತ್ತಿದೆ ಅದರಲ್ಲಿ ಎಲ್ಲವೂ ಬಂದು ಬಿಡುತ್ತದೆ ಆದ್ದರಿಂದ ಪ್ರತಿಯೊಂದು ಕರ್ಮವನ್ನು ಪರಿಶೋಧನೆ ಮಾಡಿಕೊಳ್ಳಿರಿ ವೃತ್ತಿ ದೃಷ್ಟಿ ಸ್ಮೃತಿಯು ಎಂತಹುದಾಗಿರುತ್ತದೆ ಪ್ರತಿಯೊಂದು ಕ್ರಿಯೆಯು ಮರ್ಯಾದೆಯ ಕಟ್ಟುಪಾಡಿಗೆ ಒಳಗಾಗಿರಬೇಕು ಕೆಲವು ವಿಷಯಗಳಿಂದ ದೂರವಾಗಬೇಕಾಗುತ್ತದೆ ಕೆಲವು ವಿಷಯಗಳಲ್ಲಿ ಬಂಧಿಸಿಕೊಳ್ಳಲು ಬೇಕಾಗುತ್ತದೆ ಈ ಸ್ವಲ್ಪ ಮಧುರವಾದ ಬಂಧನವು ಅನೇಕ ಬಂಧನಗಳಿಂದ ಮುಕ್ತರನ್ನಾಗಿ ಮಾಡುವುದಾಗಿದೆ ಯಾರಾದರೂ ನನ್ನ ಚಾರ್ಟ್ ನೋಡಿ ಫಲಿತಾಂಶವನ್ನು ಕೇಳಿದರೆ ಆಗ ನಾನು ಮುನ್ನಡೆಯುವೆನು ಎನ್ನುವ ಆಧಾರವನ್ನು ಈಗ ಇಟ್ಟುಕೊಳ್ಳಬಾರದು ಈಗ ನಿಮ್ಮನ್ನು ನೀವೇ ನೋಡಿಕೊಳ್ಳುತ್ತಾ ಮುನ್ನಡೆಯುತ್ತಾ ಹೋಗಿರಿ ದಾದಾರವರ ಆಧಾರ ಸಹಯೋಗವಂತೂ ಇದ್ದೇ ಇದೆ ಆದರೂ ಸಹ ಸಣ್ಣ ಪುಟ್ಟ ವಿಷಯಗಳಲ್ಲಿ ನಿಮ್ಮ ಬಗ್ಗೆ ನೀವೇ ಗಮನ ಇಟ್ಟುಕೊಳ್ಳಿರಿ ಪ್ರತಿದಿನದ ನಿಮ್ಮ ನಿಮ್ಮ ಚಾರ್ಟ್ ನೋಡಿಕೊಂಡು ನಿಮ್ಮ ಪರಿಶೋಧನೆ ನೀವೇ ಮಾಡಿಕೊಂಡು ಮುನ್ನಡೆಯಿರಿ ಎಲ್ಲರೂ ಭವಿಷ್ಯದಲ್ಲಿ ರಾಜ್ಯದ ಪಾಲನೆ ಮಾಡುವವರಾಗಿದ್ದೀರಿ ಆದ್ದರಿಂದ ಯಾರು ಅನ್ಯರನ್ನು ಪಾಲನೆ ಮಾಡುವವರಾಗಿರುತ್ತಾರೋ ಅರ್ಧ ಉತ್ತೀರ್ಣರಾಗುವಂತಹ ಫಲಿತಾಂಶವಾಗಿದೆಯೇ ಎಂತಹ ಕಠಿಣ ಪರೀಕ್ಷೆಯನ್ನು ತೆಗೆದುಕೊಳ್ಳಬೇಕಾದರೂ ಅಂದಾಜು ಅರ್ಧ ಉತ್ತೀರ್ಣರಾಗಿ ಬಿಡುವಿರ ಒಂದು ವಾರ ಉಳಿದಿದೆ ಅದರಲ್ಲಿ ಇಷ್ಟು ತಯಾರಾಗಬೇಕು ಪರೀಕ್ಷೆಯನ್ನು ಕಠಿಣವಾದುದನ್ನು ತೆಗೆದುಕೊಳ್ಳಬೇಕು ಸಾಮಾನ್ಯವಾಗಿ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯು ಮುಂಚಿತವಾಗಿ ತಿಳಿಸಲ್ಪಡುವುದಿಲ್ಲ ಆದರೆ ಇಲ್ಲಿ ತಿಳಿಸಿಕೊಡಲಾಗಿದೆ ಒಂದು ಪರೀಕ್ಷೆಯಂತೂ ಏನು ಮಾಡಲ್ಪಡುವುದೆಂದರೆ ಎಂಟು ಗಂಟೆ ನೆನಪಿನಲ್ಲಿ ಇರಬಲ್ಲಿರ ಎಂಬುದು ನುಡಿಯದು ಪರೀಕ್ಷೆಯು ನಡೆಯುವುದು ಮೂರು ನಿಮಿಷಗಳಲ್ಲಿ ಇಡೀ ಜ್ಞಾನದ ಮುಖ್ಯಾಂಶಗಳು ಹೇಗೆ ಸ್ಪಷ್ಟ ಆಗಿಬಿಡಬೇಕು ಮೂರು ನಿಮಿಷಗಳಲ್ಲಿ ಇಡೀ ಜ್ಞಾನದ ಸಾರವನ್ನು ಹೇಗೆ ಯಾರಿಗಾದರೂ ತಿಳಿಸಿಕೊಡಬೇಕೆಂದರೆ ಮಾರನೆಯ ದಿನ ಅವರು ಇಚ್ಛುಕರಾಗಿ ಅವಶ್ಯವಾಗಿ ಕೇಳಲು ಬರಬೇಕು ಹಾಗೆಯೇ ಕರ್ಮದ್ದು ಸಹ ಕಠಿಣ ಪರೀಕ್ಷೆ ಮಾಡಲಾಗುವುದು ಆಮೇಲೆ ಫಲಿತಾಂಶವು ಪ್ರಕಟಿಸಲ್ಪಡುವುದು ಕೇವಲ ಇಷ್ಟಕ್ಕೆ ಮುಗಿಯುವುದಿಲ್ಲ ಆದರೆ ಎಲ್ಲಿಗೆ ಹೋದರೂ ಅಲ್ಲಿಂದ ಒಂದು ತಿಂಗಳಿನ ಫಲಿತಾಂಶವು ಗೊತ್ತಾದ ನಂತರ ಅಂತಿಮ ಮಾರ್ಕ್ಸ್ ದೊರೆಯುವವು ಅಂತಹ ತಯಾರಿ ಮಾಡಿಕೊಳ್ಳಿರಿ ಆಮೇಲೆ ಫಲಿತಾಂಶದಲ್ಲಿ ಎಷ್ಟು ಮಂದಿ ಉತ್ತೀರ್ಣರಾದಿರಿ ಎಂಬುದನ್ನು ನೋಡೋಣ ಮ್ಯೂಸಿಯಂನಲ್ಲಿ ಕೆಲಸ ಮಾಡುವವರದು ಫಲಿತಾಂಶವು ಪ್ರಕಟವಾಗುವುದು ಏನು ಮ್ಯೂಸಿಯಂ ತಯಾರು ಮಾಡುವವರ ಫಲಿತಾಂಶವು ಹೊರಬೀಳುವುದು ಅದರ ಅನುಸಾರವಾಗಿ ಎಂತಹ ಬೀಜವು ಬಿದ್ದಿದೆ ಎನ್ನುವುದನ್ನು ತಿಳಿದುಕೊಳ್ಳಲಾಗುತ್ತದೆ ಎಂತಹ ಬೀಜವು ಅಂತಹ ಫಲವನ್ನು ಕೊಡುತ್ತದೆ ಮಧುಪನ ನಿವಾಸಿಗಳ ಫಲಿತಾಂಶವನ್ನು ನೋಡುವೆವು ಇವರು ತಮ್ಮಲ್ಲಿ ಏನೇನು ಪರಿವರ್ತನೆ ಮಾಡಿಕೊಂಡಿದ್ದಾರೆ ಎಂಬುದನ್ನು ನೋಡುವೆವು ಒಂದು ಸಪ್ತಾಹದ ನಂತರ ಎಲ್ಲರ ಪರೀಕ್ಷೆಯು ನಡೆಯುವುದು ಆ ಸರ್ಕಾರದ ಪರೀಕ್ಷೆಯ ದಿನಗಳು ನಿಗದಿಯಾಗಿರುತ್ತವೆಯಲ್ಲವೇ ಹಾಗೆಯೇ ಪಾಂಡವ ಸರ್ಕಾರದ್ದು ಪರೀಕ್ಷೆಯ ದಿನಗಳಿವೆ ಒಳ್ಳೆಯದು ಓಂ ಶಾಂತಿ